ओम नमः शिवाय। ओम नमः शिवाय। हमारा नाम प्रेमगिरी बाबा है। प्रेमगिरी कहाँ से? हम गुजरात जूनागढ़ गिरनार पर्वत पे रहते हैं और श्री पंचनाम दस नाम जूना अखाड़ा हमारा। यस पार्टी लड़ाई साहब के ऐसा ठहरो, ये बाजू सुनो। जेब में डाल दे, मिला कोट में ला, बैठ जाओ, बैठ बैठ कोट में। सब साइड से रहो, साल पिंडिक सर रहे। यदि पंजीर निम्न साला पंजीर सर निम्न सर 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 निम्न सर रहे। अरे अपनी जिंदगी, अपनी गाड़ी बाहर बना। सर बस वाले, बस वाले मोबाइल तो आता है, कंप्यूटर। मंचूर, मंचूर वो अल्लाह मीडिया दर करेक्ट है, उसे मीडिया दर जागे बढ़ रहे। ಕೇ ಬಣ್ಣ ನೀವು ಸಲ್ಪ ಸರದ ಬಿಟ್ರು ಬಾಳ ಸಲ ಆತು ನೋಡಿ ಸರ್ ಉತ್ತರ ಕರ್ನಾಟಕದ ಕನ್ನಡಿಗರ ಸ್ವಾಭಿಮಾನ ಯಾತ್ರೆ 6ನೇ ತಾರೀಕು ಪ್ರಾರಂಭ ಆಗಿ ಇವತ್ತು 3ನೇ ದಿನ ಸುಮಾರು 220 ಕಿಲೋಮೀಟರ್ಗಳನ್ನ ಪ್ರವಾಸವನ್ನು ಮುಗಿಸಿದ್ದೇನೆ. ರಾಯಚೂರು ಜಿಲ್ಲೆಯ ವಿವಿಧ ಹಳ್ಳಿಗಳಲ್ಲಿ ನಗರಗಳಲ್ಲಿ ಪ್ರವಾಸ ಮಾಡಿದ ಸಂದರ್ಭದಲ್ಲಿ ಬಹಳ ದೊಡ್ಡ ಮಟ್ಟದ ಸ್ವಾಗತವನ್ನು ಜನ ನೀಡಿದ್ದಾರೆ. ಇವತ್ತು ಬೆಳಗ್ಗೆ 9 ಗಂಟೆ ಸುಮಾರು 5 ಹಳ್ಳಿಗಳಲ್ಲಿ ಪ್ರವಾಸ ಮಾಡಿ ನಾನು ಇವತ್ತು ಗೊಟ್ಟಗಣಿ ಗ್ರಾಮದಲ್ಲಿದ್ದೇನೆ. ಇಡೀ ಕರ್ನಾಟಕದಲ್ಲಿ, ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಕನ್ನಡಿಗರು ಕೇಳ್ತಾ ಇರತಕ್ಕಂಥ ಒಂದೇ ಪ್ರಶ್ನೆ ಏನಂದರೆ, 60 ವರ್ಷಗಳ ಆಡಳಿತದಲ್ಲಿ ಕಾಂಗ್ರೆಸ್ ಪಕ್ಷ ಈ ಭಾಗವನ್ನು ಸಂಪೂರ್ಣ ನಿರ್ಲಕ್ಷ್ಯ ಮಾಡಿದೆ. ಭಾರತೀಯ ಜನತಾ ಪಕ್ಷವನ್ನು ಕೂಡ ಈ ಜನ ನಂಬಲಿಕ್ಕೆ ತಯಾರಿಲ್ಲ. ಯಾಕಂದ್ರೆ ಅವರು ಉತ್ತರ ಕನ್ನಡ ಸಮಸ್ಯೆಗಳ ಬಗ್ಗೆ ಯಾವುದೇ ರೀತಿಯಾದಂತಹ ಗಮನವನ್ನು ಹರಿಸ್ತಾ ಇಲ್ಲ. ಅದಕ್ಕೆ ಈ ಬಾರಿ ಕನ್ನಡಿಗರ ಸ್ವಾಭಿಮಾನಿ ಪಕ್ಷ JDS ಪಕ್ಷಕ್ಕೆ ನಾವೆಲ್ಲರೂ ಕೂಡ ಬೆಂಬಲ ಕೊಡ್ತೇವೆ. ಕುಮಾರಣ್ಣ ಮುಂದಿನ ಮುಖ್ಯಮಂತ್ರಿ ಆಗಬೇಕು, ಅವರು ಉತ್ತರ ಕರ್ನಾಟಕದಿಂದಲೇ ಸ್ಪರ್ಧೆ ಮಾಡಬೇಕು, ದೇವರಿಪ್ಪರಿಗಿಂತ ಸ್ಪರ್ಧೆ ಮಾಡಬೇಕು. ನಾವೆಲ್ಲರೂ ಕೂಡ ಅವರಿಗೆ ಒಂದು ಆಶೀರ್ವಾದವನ್ನು ಮಾಡ್ತೇವೆ. ಈ ಭಾಗದಲ್ಲಿ ಕನಿಷ್ಠ ಒಂದು 50 ಸೀಟ್ಗಳಲ್ಲಿ ನಾವು ಗೆಲ್ತಕ್ಕಂತಹ ಶಕ್ತಿಯನ್ನ ಇವತ್ತು ಕಾರ್ಯಕರ್ತರು ಮತದಾರರು ಹಳ್ಳಿ ಹಳ್ಳಿಗಳಲ್ಲಿ ನನಗೆ ನೀಡ್ತಾ ಇರೋದನ್ನ ನೋಡಿದ್ರೆ ಮುಂದಿನ ಮುಖ್ಯಮಂತ್ರಿ ಕುಮಾರಸ್ವಾಮಿ ಪಕ್ಕಾ ಅಂತಕ್ಕಂಥದ್ದು ಈಗಾಗಲೇ ಸ್ಪಷ್ಟ ಆಗ್ತಾ ಇದೆ. ಈಗ ಉತ್ತರ ಕನ್ನಡ ಅಭಿವೃದ್ಧಿ ಯಾತ್ರೆ ಮಾಡ್ತಾ ಇದ್ದೀರಿ, ಸ್ವಾಭಿಮಾನಿ ಯಾತ್ರೆ ಅಂತೇಳಿ, ಈ ಮುಂದಿನಿಂದಲ್ಲಿ ಇದಕ್ಕೆ ನಿಮ್ಮ ರಿಸ್ಪಾನ್ಸ್ ಗೆಲಿಕ್ಕಂದ್ರೆ ಪ್ರತ್ಯೇಕತೆ ಏನಾದರೂ ಕೇಳ್ತೀರಾ? ಖಂಡಿತ ಇಲ್ಲ, ನಾವು ಪ್ರತ್ಯೇಕ ರಾಜ್ಯದ ಪರವಾಗಿಲ್ಲ. ಆದರೆ ನಾನು ಹೇಳಿರ್ತಕ್ಕಂಥ ಹೇಳಿಕೆಯನ್ನು ತಪ್ಪಾಗಿ ಅರ್ಥೈಸಿಕೊಳ್ಳಾಯಿತು. ಅಖಂಡ ಕರ್ನಾಟಕದ ಸಮಗ್ರ ಅಭಿವೃದ್ಧಿ ಆಗಬೇಕು, ಸಮಾನವಾಗಿ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥದ್ದು. ಉತ್ತರ ದಕ್ಷಿಣವೆನ್ನದೆ, ಬಯಲುಸೀಮೆ ಕರಾವಳಿ ಎನ್ನದೆ, ಕನ್ನಡಿಗರೆಲ್ಲರೂ ಕೂಡ ನೆಮ್ಮದಿಯಿಂದ ಬದುಕಬೇಕಾಗಿದ್ರೆ, ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಸಿಗಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೇನೆ. ಬೆಳಗಾವಿನಲ್ಲಿ ನಡೆಯುವಂಥ ಅಧಿವೇಶನದಲ್ಲಿ ಈ ಒಂದು ಸಮಸ್ಯೆ ಏನಿದೆ, ಸಮಸ್ಯೆಗೆ ಪರಿಹಾರವನ್ನು ಕಂಡುಹಿಡಿಯುವಂಥ ರೀತಿಯಲ್ಲಿ 30 ದಿನಗಳ ಕಾಲ ಚರ್ಚೆ ಆಗಬೇಕು ಅಂತ ಹೇಳಿ ನಾನು ಆಗ್ರಹವನ್ನು ಮಾಡ್ತಾ ಇದ್ದೇನೆ. ಹಳ್ಳಿ ಹಳ್ಳಿಯಲ್ಲಿ ಯಾವ ರೀತಿ ರೆಸ್ಪಾನ್ಸ್